ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ. ಬನ್ನಿ, ಇವತ್ತು ನಾವು ಹಾಲು ಕಟ್ಲೆಟ್ ಅಥವಾ ಹಾಲು ಟಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಸ್ನ್ಯಾಕ್ಸ್ ರೆಸಿಪಿ ಕೂಡ ಹೌದು. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ. ಈಗ ನೋಡಿ, ಸೌಂಡ್ ಕೇಳಿಸ್ತೀನಿ ಹೇಗೆ ಬಂದಿದೆ ಕ್ರಿಸ್ಪಿ ಅಂತ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ನಿಮಗೆ ಸೌಂಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇಷ್ಟು ಚೆನ್ನಾಗಿ ಬೆಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಕಟ್ಲೆಟ್ ಇದು. ಈಗ ಹೇಗೆ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ. ಎರಡು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಒಂದು ಅರ್ಧ ಪೌಂಡಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಅದನ್ನು ಬ್ರೆಡ್ನ ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿದ್ದೀನಿ. ಎರಡು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಹಾಗೆ ಬೇಯಿಸಿಟ್ಕೊಂಡಿರೋ ಬಟಾಣಿ, ಬಟಾಣಿ ಒಂದು ಅರ್ಧ ಕಪ್ಪಷ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಸ್ಪ್ರಿಂಗ್ ಆನಿಯನ್. ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಸಿಮೆಣಸಿನ್ಕಾಯಿ ಒಂದು 4, ಹಾಗೆ ನಿಂಬೆಹಣ್ಣು ರಸ. ಇದು ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ನೋಡಿ, ಮೊದಲಿಗೆ ಒಂದು 1/2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ನೆಕ್ಸ್ಟು ಗರಂ ಮಸಾಲ 1/2 ಟೀಸ್ಪೂನಷ್ಟು, ಇದು ಜೀರಾ ಪೌಡರ್, ಹಾಗೆ ಧನಿಯಾ ಪುಡಿ, ಅದು ಚಾಟ್ ಮಸಾಲ, ಸ್ವಲ್ಪ ಅರಶಿನ, ಉಪ್ಪು, ಎಲ್ಲನೂ 1/2 ಟೀಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ಮಾತ್ರ ಒಂದು 1/2 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಇದು ಮೈದಾ, ಇದು 2 ಟೇಬಲ್ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ, ಬೈಂಡಿಂಗಿಗೋಸ್ಕರ ಮೈದಾ ಬೇಕಾಗತ್ತೆ. ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಈಗ ಅದಕ್ಕೆ ಎಲ್ಲನೂ ನಾವು ತೊಗೊಂಡಿರೋ ಸ್ಪೈಸಸ್ಸು, ಹಾಗೆ ಆಲೂಗಡ್ಡೆ ಬೇಯಿಸಿರೋದು ಮತ್ತು ಆನಿಯನ್ ಎಲ್ಲನೂ ಹಾಕ್ಕೊಂಬಿಡೋಣ. ಈಗ ಫಸ್ಟ್ ಈಗ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 5-6 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳೋಣ, 2 ಆನಿಯನ್ನ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಟಾಣಿ, ಬೇಯಿಸಿಟ್ಕೊಂಡಿರೋ ಬಟಾಣಿ ಇದು, ನಾನೇನು ಉಪ್ಪು ಹಾಕಿ ಬೇಯಿಸಿಲ್ಲ, ಹಾಗೆ ಬೇಯಿಸಿರೋದಷ್ಟೇ. ನೆಕ್ಸ್ಟು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಹಾಕ್ಕೊಂಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ನಾನು ಆಲೂಗಡ್ಡೆ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ, ಹಾಗಾಗಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕೂಡ. ಈಗ 1/2 ನಿಂಬೆಹಣ್ಣು ಉಳಿಸ್ಟು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಕ್ಲೀನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಕಲಸ್ಕೋಬೇಕು. ಆಲೂಗಡ್ಡೆ ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗಿ. ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಬೇಕು. ಹಾಗಾಗಿ ನೋಡಿ, ಮಿಕ್ಸ್ ಮಾಡಿದ್ದಾಗಿದೆ. ಹಿಂಗೆ ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಉಂಡೆ ಬರಬೇಕು. ತೆಳುನೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ, ಕ್ಲೀನಾಗಿ ಬಂದಿದೆ. ನಿಮ್ಗೆ ಅಕಸ್ಮಾತ್ ಏನಾದರೂ ತೆಳು ಅನ್ನಿಸ್ತಿದೆ ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ನಂದು ಕರೆಕ್ಟಾಗಿ ಬಂದಿದೆ ಮಾಡಿರೋದು, ಹಾಗಾಗಿ ನಾನೇನು ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಅಷ್ಟೇ, ತುಂಬ ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು. ಕಟ್ಲೆಟ್ನ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ರೌಂಡ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಓವಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ತಾರೆ. ನೋಡಿ, ಈಗ ಎಲ್ಲ ಆಗಿದೆ, ಉಂಡೆಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಥರ. ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು 1/2 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಮೈದಾ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸನ್ನ ಸ್ವಲ್ಪ ಪೆಪ್ಪರ್ನ ಕ್ರಷ್ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕಿಬಿಟ್ಟು ಇದನ್ನು ಗಂಟಿಲ್ಲದೆ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ನೆಕ್ಸ್ಟ್ ಈಗ ನಾನು ಬ್ರೆಡ್ ಕ್ರಮ್ಸ್ ಕೂಡ ತೊಗೊಂಡಿದ್ದೀನಿ. ಈಗ ನೋಡಿ, ಇದರಲ್ಲಿ ಈಗ ಇದನ್ನು ಡಿಪ್ ಮಾಡೋಣ. ನೀಟಾಗಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಮೇಲೆ ಇಟ್ಟು ಮೇಲ್ಗಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫುಲ್ಲು ನೀಟಾಗಿ ಹೊರಳಿಸೋಣ. ಕ್ಲೀನಾಗಿ ಸೈಡಲ್ಲೆಲ್ಲ ಬ್ರೆಡ್ ಕ್ರಮ್ಸ್ ಇಟ್ಕೋಬೇಕು, ಆವಾಗ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ತುಂಬ ಬೇಕಾಗಲ್ಲ, ಕಟ್ಲೆಟ್ಗೆ ಅದು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಸಾಕನ್ಸುತ್ತೆ, ಎಣ್ಣೆ ಕಾಯ್ದಿದೆ. ಈಗೆಲ್ಲ ನಾನು ಅದ್ದಿರೋದನ್ನೆಲ್ಲ ಕಟ್ಲೆಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ. ಕಟ್ಲೆಟ್ನ ಮಾಡಬೇಕಾದ್ರೆ ಯಾವಾಗಲೂ ಸ್ಟೌವ್ ಸಿಮ್ಮಲ್ಲೇ ಇರಬೇಕು, ಉರಿ ಜಾಸ್ತಿ ಮಾಡ್ಕೋಬಾರ್ದು, ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಅದನ್ನು ನಾನು ಟರ್ನ್ ಮಾಡಿ ಹಾಕಿದ್ದೀನಿ. ಈಗ ಎಲ್ಲನೂ ಅದೇ ಥರ ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಕ್ರಿಸ್ಪಿ ಬಂದಿದೆ, ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗತ್ತೆ ಅನಿಸುತ್ತೆ. ನಾನು ಇನ್ನೊಂದು ಸ್ವಲ್ಪ ಲೈಟಾಗಿ
ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂದ್ಬಿಟ್ಟು ಮತ್ತೆ ಎಲ್ಲನೂ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಈ ಥರ ಕ್ರಿಸ್ಪಿ ಬರುತ್ತೆ. ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ಆಗಿದೆ. ಈಗ ಟಿಶ್ಯೂ ಪೇಪರ್ ಇರೋ ಒಂದು ಪ್ಲೇಟ್ಗೆ ಎಲ್ಲ ಎತ್ಕೊಂಡು ಬಿಡ್ತೀನಿ. ಇಷ್ಟಾದರೆ ಆಯಿತು, ಕಟ್ಲೆಟ್ ರೆಡಿಯಾಗತ್ತೆ. ಕಟ್ಲೆಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹೋಟ್ಲಲ್ಲಿ ಏನು ಟೇಸ್ಟ್ ಇರುತ್ತೋ ಕಟ್ಲೆಟ್ ಸೇಮ್ ಅದೇ ಟೇಸ್ಟ್ ಇರುತ್ತೆ. ನೀವೊಂದ್ಸಲಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.